ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಭಾರತದ ಬಳಕೆದಾರರಿಗೆ ಉಚಿತ ಈಗಲೇ ಡೌನ್ಲೋಡ್ ಮಾಡಿ ಮತ್ತೆ ರಾಹುಲ್ ಹಾಗೆ ಹೋಗ್ಬೇಡಪ್ಪ ಸ್ವಲ್ಪ ತಿಂಡಿ ತಿನ್ಕೊಂಡು ಹೋಗು ಚಿಕ್ಕಮ್ಮ ನನಗೆ ಯಾಕೋ ಹೋಗಕ್ ಮನಸ್ಸೇ ಬರ್ತಾ ಇಲ್ಲ ನಿನ್ ಕೆಲ್ಸ ಎಷ್ಟಿದೆ ಅಂತ ನನಗೆ ಗೊತ್ತಿದೆ ಕಣೋ ಹಾಗಿದ್ರೆ ನಾನು ಹೇಳ್ತಿರ್ಲಿಲ್ಲ ಉಳ್ಕೊಳ್ಳೋ ಅಂತ ಹೋಗು ಮೊದ್ಲೇ ಹೊರಡಪ್ಪ ಸರಿ ಚಿಕ್ಕಮ್ಮ ವಿಶ್ವ ಹುಷಾರ್ ಸರಿ ರಾಹುಲ್ ಅಮ್ಮ ನೋ ಕಮ್ಮಿ ಆಯ್ತಾ ನೀನು ಹೋಗಿ ತಿಂಡಿ ತಿನ್ನು ಅವನೊಬ್ಬನೇ ತಿನ್ಬೇಕು ಸರಿ ಅಮ್ಮ ನೀ ಹುಷಾರು ಅಪ್ಸರಾ ಜೊತೆ ಮಾತಾಡ್ತೀರಾ ನನಗ್ ಸಮಾಧಾನನೇ ಇರ್ಲಿಲ್ಲ ನೀವ್ ಇಲ್ದೇರಾ ನನ್ ಯಾವ ನಿರ್ಧಾರ ತಗೊಳಕ್ಕೂ ತೋಚ್ಲಿಲ್ಲ ನೀವು ನನ್ ಬದುಕಿಗೆ ದಾರಿ ದೀಪ ನೀವೇ ಇದ್ದಕ್ಕಿದ್ದಾಗೆ ಮಾಯ ಆಗ್ಬಿಟ್ರೆ ನನ್ ಕಷ್ಟ ನೋವುಗಳನ್ನೆಲ್ಲ ನನ್ ಯಾರ ಹತ್ರ ಹೇಳ್ಕೊಳ್ಳಿ ಅವೇ ನನ್ ಅಳುವಿಗೆ ಸಾಂತ್ವನ ಹೇಳೋರು ಯಾರು ಹೇಳಿ ನಾನ್ ಏನು ತಪ್ಪ್ ಮಾಡ್ದೇ ಇದ್ರು ಅಪರಾಧಿ ಆಗಿದ್ದೀನಿ ನನ್ ಜೀವನದಲ್ಲಿ ಏನೆಲ್ಲ ಆಯ್ತು ಗೊತ್ತಾ ನಯನ ನನಗೆ ಎಲ್ಲವೂ ಗೊತ್ತು ನಿನ್ನ ಜೀವನದ ಪ್ರತಿ ಹಂತವನ್ನು ನಾನು ಬಲ್ಲೆ ಎಲ್ಲ ಗೊತ್ತಾದ್ಮೇಲೂ ಯಾಕೆ ಬರ್ಲಿಲ್ಲ ಅವೇ ನೀವು ಹೊಟ್ಟೆ ಹಸಿಯೋಕೆ ಬಿಡದೆ ತಿಂತಾನೆ ಇದ್ರೆ ಹಸಿವು ಅನ್ನೋದು ಏನು ಅಂತಾನೆ ಗೊತ್ತಾಗಲ್ಲ ಅಲ್ವಾ ನಯನ ಹೊಟ್ಟೆ ಚೆನ್ನಾಗಿ ಹಸ್ತು ಹಸುವಿನಿಂದ ಸುಸ್ತಾದಾಗ್ಲೇ ಅಲ್ವಾ ಹಸಿವೇನು ಅನ್ನದ ಬೆಲೆ ಏನು ಅಂತ ಗೊತ್ತಾಗೋದು ನೀನು ನೆನೆಸ್ದಾಗೆಲ್ಲ ನವಿಲು ಬಂದು ನಿನ್ ಮುಂದೆ ನೃತ್ಯ ಮಾಡ್ತಾ ಇದ್ರೆ ನೀನು ನವಿಲನ್ನ ನೋಡೋದಕ್ಕೆ ಹಂಬಲಿಸೋದೇ ಇಲ್ಲ ಇದೇ ಸತ್ಯ ಅಲ್ವಾ ನಯನ ನನಗ್ ನಿಮ್ ಒಗಟಿನ ಮಾತುಗಳು ಅರ್ಥ ಆಗ್ತಾ ಇಲ್ಲ ಕಣ್ಣೀರ್ಗೆ ಕೊನೆನೆ ಇಲ್ದಿರೋಂಗಾಗಿದೆ ನನ್ ಜೀವನ ಯಾವ್ದು ಸರಿ ಯಾವ್ದು ತಪ್ಪು ಯಾವ್ದು ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತಾನೆ ಗೊತ್ತಾಗ್ತಾ ಇಲ್ಲ ನನ್ಗೆ ನಯನ ನೀನು ಏನ್ ಮಾಡ್ಬೇಕು ಅನ್ನೋದನ್ನ ಕಾಲವೇ ಎಲ್ಲವನ್ನೂ ಮಾಡಿಸುತ್ತೆ ಅಫೆ ನಾನೀಗ ಒಂದ್ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದೀನಿ ಆ ಕಷ್ಟದಿಂದ ಹೊರಗೆ ಹೇಗ್ ಬರೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಯಾರು ಸರಿಯಾದ ಸಲಹೆನು ಕೊಡ್ತಾ ಇಲ್ಲ ನೀವೇ ನನ್ನ ಕಾಪಾಡಬೇಕು ಹೇಳು ನಯನ ಹೇಳು ಏನು ನಿನ್ನ ಸಮಸ್ಯೆ ದೇವಿರಮ್ಮನ್ ದೇವಸ್ಥಾನದ ಅಧಿಕಾರ ನನ್ನ ಕೈಯಲ್ಲಿದೆ ಆ ಅಧಿಕಾರನ ನಾನು ಇಂದ್ರಾಣಿ ಅತ್ತೆ ಕೊಡ್ಬೇಕು ಅಂತ ಇದ್ದೀನಿ ಆದ್ರೆ ಎಲ್ರೂ ಬೇಡ ಅಧಿಕಾರ ನಿನ್ನ ಹತ್ರನೇ ಇರ್ಲಿ ಅಂತ ಹೇಳ್ತಾ ಇದ್ದಾರೆ ನೀವೇ ನನಗ್ ಸಹಾಯ ಮಾಡ್ಬೇಕು ಅವೇ ನಿನಗೇನ್ ಅನ್ಸುತ್ತೋ ನೀನ್ ಅದನ್ನೇ ಮಾಡು ಆದ್ರೆ ನಿನ್ನ ನಿರ್ಧಾರಕ್ಕೆ ನೀನು ಸದಾ ಬದ್ಧಳಾಗೇ ಇರ್ಬೇಕು ಆಯ್ತು ಅವೇ ನೀವ್ ಹೇಳ್ದಾಗೆ ನಾನ್ ಮಾಡ್ತೀನಿ ನಾನು ನಿಮ್ಮನ್ನೆಲ್ಲ ನೋಡಿ ತುಂಬಾ ದಿನಗಳಾಗಿತ್ತು ತಾತ ಹೇಗಿದ್ದಾರೆ ಅಯ್ಯೋ ನನ್ ಸಮಸ್ಯೆ ಹೇಳ್ತಾ ಹೇಳ್ತಾ ನಿಮ್ಮನ್ನ ಮನೆಗ್ ಕರೆಯೋದೇ ಮರ್ತ್ಬಿಟ್ಟೆ ಬನ್ನಿ ಅವ್ವೆ ಮನೆಗ್ ಹೋಗೋಣ ಬನ್ನಿ ಹಾ
ನಯನನ್ ಹತ್ರ ಮಾತಾಡಿದ್ರ ಗುಡಿ ಅಧಿಕಾರದ ಬಗ್ಗೆ ಏನ್ ಹೇಳಿದ್ಲು? ನೋಡು, ಅವಳು ಯಾರ ಮಾತು ಕೇಳೋ ಪರಿಸ್ಥಿತಿಯಲ್ಲಿ ಇಲ್ಲ. ಒಳ್ಳೆ ಚಿಕ್ಕಡು ಈ ತರ ಹಠ ಮಾಡ್ತಾಳೆ. ಸರಿಯಾಗಿ ಊಟ ಮಾಡೋದಿಲ್ಲ, ನಿದ್ದೆ ಮಾಡೋದಿಲ್ಲ. ಅವಳು ಸಂಕಟ ನೋಡಿ, ನನಗೆ ಬಹಳ ಬಹಳ ಬೇಜಾರಾಗ್ತಿದೆ ಕಣಮ್ಮ. ಅವಳಿಗೆ ಹೇಳಿ ಹೇಳಿ ಸಾಕಾಗಿ ಹೋಗಿದೆ ನನಗೆ. ಅವಳು ಯಾರ ಮಾತು ಕೇಳೋ ಹಾಗಿಲ್ಲ. ಇರೋ ಸಮಸ್ಯೆಗಳನ್ನ ಬಗೆಹರಿಸಕ್ಕಾಗದೆ ಒದ್ದಾಡ್ತಿದೀವಿ. ಅಂತದ್ರಲ್ಲಿ ಗುಡಿ ಅಧಿಕಾರನ ಇಂದ್ರಾಣಿ ಕೈ ಕೊಟ್ರೆ ಮುಗೀತು ಕತೆ. ಮಾಡಬಾರ್ದನ್ನೆಲ್ಲ ಮಾಡಿ ಇಡೀ ಊರಿಗೆ ಬೆಂಕಿ ಹಚ್ಬಿಡ್ತಾಳೆ. ಮೊದ್ಲೇ ಆ ಇಂದ್ರಾಣಿ ರಾಕ್ಷಸಿ ಇದ್ದಾಗೆ ಕಂಡಿದ್ದೆಲ್ಲ ನನಗೆ ಬೇಕು ಅಂತ ಅಂತಾಳೆ. ಇನ್ ಈ ಗುಡಿ ಅಧಿಕಾರ ಅವಳ ಕೈಗೋದ್ರೆ ಬಿಡ್ತಾಳ? ದೇವಿರಮ್ಮನ್ ಒಡವೆ ಗತಿ ಗೋವಿಂದ. ಏನಾದ್ರೂ ಇಂದ್ರಾಣಿ ಕೈಲಿ ಅಧಿಕಾರ ಸಿಕ್ಕಿದ್ರೆ ದೇವಸ್ಥಾನನೇ ಅಲ್ಲೋಲ್ ಕಲ್ಲೋಲ ಮಾಡ್ಬಿಡ್ತಾಳೆ. ಅವಳು ಆಡೋ ಅತಂತ್ರ ಕುತಂತ್ರಗಳು ಏನು ಅಂತ ಹೇಳಕ್ಕಾಗಲ್ಲ. ಇದೇನ ತಪ್ಪು ನಮ್ ನಯನಂದೇ ಕಣಮ್ಮ, ಎಲ್ರು ಒಳ್ಳೆಯವರು ಅಂತಾನೆ ತಿಳ್ಕೊತಾಳೆ. ಪಾಪ, ಆ ತ್ರಿವೇಣಿ ಅಮ್ಮನ ಪರಿಸ್ಥಿತಿ ನೋಡಿದ್ರೆ ನನ್ನ ಕರಳು ಚುರ್ರನ್ನತೆ ಕಣವ. ಈ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ನಮ್ ನಯನಂಗೂ ಇದೇ ಪರಿಸ್ಥಿತಿ ಬರುತ್ತೆ ಅಂತ ನನಗೆ ದುಃಖ ಆಗ್ತಿದೆ ಕಣಮ್ಮ, ದುಃಖ ಆಗ್ತಿದೆ. ಗೌಡ್ರೆ, ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಇದೇನು ಆಶ್ಚರ್ಯ? ನನಗೆ ಆ ದೇವಿರಮ್ಮನ್ ನೋಡಿದಷ್ಟೇ ಸಂತೋಷ ಆಗ್ತಾ ಇದೆ. ಅವೇ, ಎಲ್ಲೋಗಿದ್ದೇವ ನೀನು? ನಿನಗೋಸ್ಕರ ಎಲ್ಲೆಲ್ಲಿ ಹುಡುಕೋದು? ನಮ್ಮನ್ನೆಲ್ಲ ಮರೆತು ಬಿಟ್ಟೆ ನೀನು. ಅವೇ, ನೀವಿಲ್ದೆ ನಾವ್ ಎಷ್ಟು ಒದ್ದಾಡಿದ್ವಿ ಗೊತ್ತಾ? ನೀವ್ ಎಲ್ಲಿ ಹೋಗಿದ್ರಿ ಅವೇ? ನಿಮ್ಮೊಳಗೆ ಇರ್ತೀನಿ, ನಿಮ್ಮ ಸುತ್ತಮುತ್ತನೇ ಇರ್ತೀನಿ. ಆ ತಾಯಿ ದೇವಿರಮ್ಮನ ಆಜ್ಞೆ ಆದಾಗ ನಿಮ್ಮ ಕಣ್ಮುಂದೆ ಬರ್ತೀನಿ. ತಾಯಿ ತಾಯಿ, ನೀ ಬಂದಿಯಲ್ಲ ಅಷ್ಟೇ ಸಾಕು ನಮಗೆ. ನೋಡು, ಇನ್ಮೇಲೆ ನಮ್ಮ ಕಷ್ಟ ಸುಖ ಎಲ್ಲ ನಿನ್ಮಿಡ್ಲಿಕ್ಕೆ ಹಾಕ್ಬಿಡ್ತೀವಿ ಅಮ್ಮ. ನನಗೀಗ ನೂರು ನೂರು ಆನೆ ಬೆಲೆ ಬಂದಾಗಿದೆ. ಆ ನೀವಿಲ್ದೆ ಇಲ್ಲಿ ಏನೇನಾಗಿದೆ ಗೊತ್ತಾ? ನಮ್ ನಯನನ್ ಜೀವನ ನರ್ಕ ಆಗೋಗಿದೆ. ಹೇಗಾದ್ರೂ ಮಾಡಿ ಅವಳಗ್ ನೀವೇ ದಾರಿ ತೋರಿಸ್ಬೇಕು. ಅವೆ ಬನ್ನಿ, ನಿಮಗ್ ಕುಡಿಯಕ್ಕೆ ಏನಾದ್ರೂ ಕೊಡ್ತೀನಿ. ಬರವಾ ಬಾ. ದೀಪ ಜೊತೆ ಹೊಸ ರಿನ್ಯೂವಲ್ ಪ್ಲಾನ್ ನ ಚೇಂಬರ್ ಕಳಿಸಿ. ಸರಿ ಸರ್. ಓಕೆ, ಒಂದ್ ನಿಮಿಷ ಸರ್, ಅವ್ರು ಇನ್ನೂ ಬಂದಿಲ್ಲ ಸರ್. ಯಾಕೆ, ಲೀವ್ ಏನಾದ್ರೂ ಅಪ್ಲೈ ಮಾಡಿದ್ರಾ? ಇಲ್ಲ ಸರ್. ಓಕೆ ಓಕೆ ಸರ್. ಯಾಕೆ ಇವತ್ ದೀಪ ಬಂದಿಲ್ಲ? ಏನಾಯ್ತು ಅವಳಿಗೆ?
ದೀಪಂಗೆ ಕಾಲ್ ಮಾಡಿ ಕೇಳ್ತೀನಿ ಎಲ್ಲಿದ್ದಾಳಂತ.